ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಸಬ್ಸ್ಕ್ರೈಬರ್ಸ್ ಕೌಂಟ್ನ ಹೈಡ್ ಮಾಡಿಟ್ಟಿರ್ತಾರೆ ಕೆಲವೊಂದು ಚಾನಲ್ಗಳಿದೆ. ಕೆಲವೊಬ್ರು ಬೇಡ, ನನ್ನ ಚಾನಲ್ನೇ ಹೈಡ್ ಮಾಡಿಟ್ಟಿದ್ದೀನಿ. ಏನಕ್ಕೆಲ್ಲ ಹೈಡ್ ಮಾಡಿಟ್ಟಿರ್ತೀನಿ, ಹೇಗೆಲ್ಲ ಹೈಡ್ ಮಾಡೋದು, ಪ್ರತಿಯೊಂದನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಅಂದ್ಕೊಂಡಿರ್ತೀರ ಸಬ್ಸ್ಕ್ರೈಬರ್ಸ್ ಹೈಡ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ಸಬ್ಸ್ಕ್ರೈಬರ್ಸ್ ಕೌಂಟು ತುಂಬ ಕಡಿಮೆ ಇರ್ತಾರೆ ಅಂತ. ಆದರೆ ಕೆಲವೊಬ್ರು ಚಾನಲ್ಗಳಿಗೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಅವ್ರನ್ನ ಹೈಡ್ ಮಾಡಿಟ್ಟಿರ್ತಾರೆ. ಏನಕ್ಕೆಲ್ಲ ಈ ರೀತಿ ಮಾಡ್ತಾರೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಆದರೆ ಇದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕ ಕಾಣಿಸೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಅದರಿಂದಾಗಿ ಸಬ್ಸ್ಕ್ರೈಬರ್ಸ್ನ ನೀವು ಹೈಡ್ ಮಾಡಿ ಇಟ್ಟಿಲ್ಲ ಅಂದರೆ ಏನೆಲ್ಲ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಏನಿಲ್ಲ, ನೀವು ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತೀರ, ಅದೇ ರೀತಿಯಾಗಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ, ನಿಮಗೆ ಗೊತ್ತಿರೋ ಹತ್ರ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ನ ಮಾಡಿಸ್ಕೋತೀರಾ, ಏನೊಂದು 100ರಿಂದ 200 ಜನ ಸಬ್ಸ್ಕ್ರೈಬ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡಾದಮೇಲೆ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ, ಮಿಕ್ಕಿದ 800 ಜನ ಸಬ್ಸ್ಕ್ರೈಬರ್ಸ್ ನೀವು ಗೇನ್ ಮಾಡಬೇಕಾಗತ್ತೆ. ಈ ರೀತಿ ಇದ್ದಾಗ ನಿಮ್ಮ ಚಾನಲ್ಗೆ ಬಂದು ವಿಸಿಟ್ ಮಾಡ್ತಾರಲ್ಲ, ಅವರು ನಿಮ್ಮ ಸಬ್ಸ್ಕ್ರೈಬರ್ಸ್ನ ನೋಡ್ತಾರೆ. ಓ, ಕಾಣಿಸುತ್ತೆ ಅವ್ರಿಗೆ ಜಸ್ಟ್ 200 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವ್ರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನಾನು ಯಾಕೆ ಸಬ್ಸ್ಕ್ರೈಬ್ ಮಾಡಲಿ ಅಂತ ಸಬ್ಸ್ಕ್ರೈಬ್ ಮಾಡಲ್ಲ. ಇದು ಮೇನ್ ರೀಸನ್ ಆಗಿರುತ್ತೆ. ಅವರು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ, ಸೊ ವಿಡಿಯೋ ಓಡುತ್ತೆ ಬಟ್ ಸಬ್ಸ್ಕ್ರೈಬರ್ಸ್ ಆಗಲ್ಲ. ಇದು ಒಂದು ಮೇನ್ ಫಾಲ್ಟ್. ಆದರೆ ಅದೇ ಸಬ್ಸ್ಕ್ರೈಬರ್ಸ್ ಹೈಡ್ ಮಾಡಿರೋ ಚಾನಲಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ವ್ಯೂಸ್ ಕಡಿಮೆ ಬರ್ತಿದ್ರು ಕೂಡ ಸಬ್ಸ್ಕ್ರೈಬರ್ಸ್ ಹೈಡ್ ಮಾಡಿದರೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಯಾಕಂದರೆ ಅವ್ರ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ ಅಂತ ಅವ್ರಿಗೂ ವ್ಯೂವರ್ಸ್ಗೂ ಗೊತ್ತಿರಲ್ಲ, ಎಷ್ಟಿರುತ್ತೆ ಅಂತ ಕನ್ಫರ್ಮ್ ಆಗಿ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟಿಂಗ್ ಲೆವೆಲಲ್ಲಿ ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡಿರೋದು ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಕೂಡ ಇನ್ನೂ ಬೆಳೀತಾ ಇದೆ ಚಾನಲ್ಲು, ಈಗಿನ ನೋಡಬೇಕಾಗಿದೆ. ಸೊ ಅದಕ್ಕೆ ನಾನು ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡಿಟ್ಟಿದ್ದೀನಿ. ಸೊ ಯಾವಾಗ ನೀವು ಸಬ್ಸ್ಕ್ರೈಬರ್ಸ್ನ ಶೋ ಮಾಡಬೇಕು ಅಂದರೆ ಪ್ರೈವೇಟ್ನ ಆಫ್ ಮಾಡಬೇಕು ಅಂದರೆ, ಅರೌಂಡ್ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ತಕ್ಷಣ ನೀವು ಪ್ರೈವೇಟ್ನ ಆಫ್ ಮಾಡಿ, ಏನಾಗಲ್ಲ. ಬಟ್ 10K ರೀಚ್ ಆಗೋವರೆಗೂ ಪ್ರೈವೇಟಾಗಿ ಇಡೋದು ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಕೂಡ ಸುಮಾರು ಚಾನಲ್ನ ವಿಸಿಟ್ ಮಾಡಿದ್ದೆ, ಅವರು ಕೂಡ 10K ಆದರೂ, 50K ಆದರೂ, ಕೆಲವೊಂದು ಫ್ಯಾಕ್ಸ್ ಚಾನಲ್ಸ್ಗಳಿದೆ ಅದತ್ರ 100K ಆದರೂ ಎಡಿಟ್ ಚಾನಲ್ಗಳು, ಎಡಿಟು ಫ್ಯಾಕ್ಸ್ ಚಾನಲ್ಸ್ಗಳು ಅದು ಅದತ್ರ 100K ಸಬ್ಸ್ಕ್ರೈಬರ್ಸ್ ಆಗಿದ್ದರೆ, ಆದರೂ ಕೂಡ ಅವರು ಪ್ರೈವೇಟ್ನ ಆಫ್ ಮಾಡಿಲ್ಲ. ಅವ್ರಿಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಅವ್ರು ಅಂತ ನಮ್ಗೆ ಗೊತ್ತೇ ಆಗಲ್ಲ, ಬಟ್ ಅವ್ರ ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ದಾಗಲೇ ನಮ್ಗೆ ಗೊತ್ತಾಗೋದು ಅವ್ರಿಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ. ಸೊ ಇದಿಷ್ಟು ಒಂದು ಕಡೆ ಆದರೆ ನೀವು ಸಬ್ಸ್ಕ್ರೈಬರ್ಸ್ನ ಹೇಗೆಲ್ಲ ಹೈಡ್ ಮಾಡ್ಬೋದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಈಗ ತಿಳಿಸ್ಕೊಡ್ತೀನಿ. ಏನಿಲ್ಲ, ನೀವು ಜಸ್ಟ್ ಮೊಬೈಲ್ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಈಗ ನೋಡಿ. ಫ್ರೆಂಡ್ಸ್, ನಾನೀಗ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಸಬ್ಸ್ಕ್ರೈಬರ್ಸ್ ಕೌಂಟ್ನ ಹೈಡ್ ಮಾಡಿಡೋದು ಅಂತ. ಈಗೇನಿಲ್ಲ, ನೀವು ಒಂದು YT ಸ್ಟುಡಿಯೋ ಅಪ್ಲಿಕೇಶನ್ನ ನಿಮ್ಮ ಯೂಟ್ಯೂಬ್ ಕ್ರೌಮ್ ಬ್ರೌಸರ್ಲಿ ಓಪನ್ ಮಾಡ್ಕೊಬೇಕಾದ್ರೆ ಬೀಟಾ ವರ್ಜನ್ ನೀವು studio.youtube.com ಅಂತ ಸರ್ಚ್ ಮಾಡಿ ಆಟೋಮೆಟಿಕ್ಕಾಗಿ ಈ ರೀತಿಯಾಗಿ ಓಪನ್ ಆಗುತ್ತೆ. ನೆಕ್ಸ್ಟು ಇಲ್ಲಿ, ಸೊ ಸಾರಿ ಸೌಂಡ್ ಇದೆ ಸ್ವಲ್ಪ ನಾಯ್ಸ್ ಬ್ಯಾಕ್ಗ್ರೌಂಡು. ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಡೌನಲ್ಲಿ ಒಂದು ಸೆಟ್ಟಿಂಗ್ ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಜನರಲ್ ಅಂತ ಇದೆ, ಸೊ ಚಾನಲ್ನ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಈ ರೀತಿಯಾಗಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಿಮಗೆ ಈ ರೀತಿ ಬಂದ ತಕ್ಷಣ ನಿಮಗೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇದೆಯಲ್ಲ, ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಸ್ಕ್ರೋಲ್ ಡೌನ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ, ಸಬ್ಸ್ಕ್ರೈಬರ್ಸ್ ಕೌಂಟ್ ಅಂತ. ಈ ಒಂದು ಅಂದರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಈಗ ನಿಮಗೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿದರೆ ಡಿಸ್ಪ್ಲೇ ದ ನಂಬರ್ ಆಫ್ ಪೀಪಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ತೀರಾ, ಮತ್ತು ಇಲ್ಲಿ ಸೇವ್ ಆಪ್ಷನ್ನ ಕೊಟ್ಟರೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ನನಗೆ ಬೇಡ ಡಿಸ್ಪ್ಲೇ ಆಗೋದು, ಬೇಡ ಅಂದರೆ ಇಲ್ಲಿ ಈ ಒಂದು ಆಪ್ಷನ್ ರೈಟ್ ಟಿಕ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಇಲ್ಲಿ ನೀವು ಸೇವ್ನ ಕೊಡಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ಹೈಡ್ನ ಮಾಡಿದ್ದೀನಿ, ಅದಕ್ಕೆ ನಾನು ಸೇವ್ನ ಕೊಡ್ತಿಲ್ಲ. ಸೊ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಸಬ್ಸ್ಕ್ರೈಬರ್ಸ್ ಕೌಂಟ್ನ ಹೈಡ್ ಮಾಡಿಡ್ಬೋದು. ಇದರಿಂದ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ನಿಮಗೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಕೌಂಟ್ನ ಹೈಡ್ ಮಾಡಿಡಿ, ಎಷ್ಟಾಗೋದಷ್ಟು ಸಾಧ್ಯ ಮಾಡ್ಕೊಳ್ಳಿ, ನಿಮಗೆ ಕೂಡ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.